ರಾಮರಾಜ್ಯ ಆಗಿ ಸುಮ್ಮನೆ ಕತೆ ಕಟ್ಬಿಟ್ಟಿದ್ವಿ. ಈ ಮಾತು ಹೆಚ್ಚು ಹರಡಲಿಕ್ಕೆ ಕಾರಣರಾದವರು ಮಹಾತ್ಮ ಗಾಂಧಿಯವರು ಅಂತ ನನಗೆ ಅನ್ನಿಸ್ತದೆ. ಆದ್ರೆ ವಾಲ್ಮೀಕಿ ರಾಮಾಯಣ ಓದಿದ್ರೆ, ಉತ್ತರಕಾಂಡದಲ್ಲಿ ಓದಿದ್ರೆ ಈ ಮಾತಿಗೆ ಯಾವ ಆಧಾರನೂ ಇಲ್ಲ. ಅದೇ 14 ವರ್ಷ ಅವನು ರಾಜ್ಯಭಾರ ಏನೋ ಕಾಡಲ್ಲಿಟ್ಟ, ಮುಗಿಸ್ಕೊಂಡು ವಾಪಸ್ ಬಂದ. ಬಂದ್ಮೇಲೆ ಎಷ್ಟು ವರ್ಷ ರಾಜ್ಯಭಾರ ಮಾಡ್ದ? 10 ವರ್ಷ ಸಹಸ್ರಾಣಿ, 10 ವರ್ಷ ಶತಾನಿ ಚಾಲ, 10 ವರ್ಷ + 1 ವರ್ಷ ಅಂದ್ರೆ 11,000 ವರ್ಷಗಳ ಕಾಲ ರಾಮ ರಾಜ್ಯಭಾರ ಮಾಡ್ದ ಅಂತ ಬರ್ತದೆ. ಸಂಸ್ಕೃತದಲ್ಲಿ ವರ್ಷ ಅಂದ್ರೆ ವರ್ಷನೂ ಅರ್ಥ ಇದೆ, ವರ್ಷ ಅಂದ್ರೆ ಒಂದ್ ದಿನಾನೂ ಇದೆ. ಮನುಷ್ಯನಿಗೆ ಸಾಧಾರಣವಾಗಿ 100 ವರ್ಷ ಆಯುಷ್ ಇರೋದ್ರಿಂದ ಇಲ್ಲಿ 11,000 ವರ್ಷ ಅಂದ್ರೆ 11 ವರ್ಷ ಅಂತ ನಾವು ತಗೊಳ್ಬೇಕು. ರಿಯಲಿಸ್ಟಿಕ್ ಆಗಿ ನಾವು ತಗೊಳ್ಬೇಕು. ವಾಸ್ತವದ ದೃಷ್ಟಿಯಲ್ಲಿ 11 ವರ್ಷಗಳು ರಾಜ್ಯಭಾರ ಮಾಡ್ದ. 11 ವರ್ಷ ರಾಜ್ಯಭಾರನ ರಾಮ ಮಾಡಿದ ಅಂದ್ರೆ ಇಲ್ಲ, ವಾಲ್ಮೀಕಿ ರಾಮಾಯಣದ ಇಲ್ಲ. ಅವನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಪುರೋಹಿತರ ಜೊತೆ ಕೂತ್ಕೊಂಡು ಆ ಕತೆ ಈ ಕತೆ ಏನೇನ ಕಾಲ ಕಳೆದಿದ್ದ ರಾಮ. ಮಧ್ಯಾಹ್ನ ಆದ್ಮೇಲೆ ಸೀತೆ ಜೊತೆ ಸೀತಮಾದಾಯ ಬಾಹುಭ್ಯಾಂ ಮಧು ಮೈರೇಯಕಂ, ಸೀತೆಯನ್ನು ಸೇರಿಸ್ಕೊಂಡು ಸೀತೆಗೂ ಮಧು ಮೈರೇಯಕಂಬ ಹೆಂಡವನ್ನ ಕುಡಿಸಿ ಶಚಿ ಅಂದ್ರೆ ಇಂದ್ರ ತನ್ನ ಹೆಂಡತಿ ಶಚಿ ದೇವಿಗೆ ಕುಡಿಸಿದಾಗೆ ಇವನು ಕುಡಿತಿದ್ದ ಅಂತ ದಾಖಲೆ ಇದೆ. ನನ್ನ ಮಾತುಗಳೆಲ್ಲ ಹೌದು, ಇವೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಇರ್ತಕ್ಕಂಥ ಮಾತುಗಳು. ಸೊ 11 ವರ್ಷ ಒಂದು ರಾಜ್ಯಭಾರ ಮಾಡೋದು. 11 ವರ್ಷದಲ್ಲಿ 3 ಘಟನೆಗಳು ನಡೆದು. 1, ಯಾರೋ ಸೀತೆ ಮೇಲೆ ಏನೋ ಅಪವಾದ ಹೇಳ್ದ ಅಂದ್ಬಿಟ್ಟು ಅವಳನ್ನ ಗರ್ಭಿಣಿನ ಕಾಡು ಓಡಿಸ್ಬಿಟ್ರು. ಅವಳಿಗೆ ತನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಯಾವ ಅವಕಾಶನೂ ಕೊಡಲಿಲ್ಲ. ನೀವು ಕೋರ್ಟ್ಗೆ ಹೋದ್ರೆ ನೀವು ಕೊಲೆ ಮಾಡಿದಿರಿ ಅಂದ್ರೆ ಎಲ್ಲಕ್ಕೂ ಅವಕಾಶ ಅವ್ರು ಕೊಡ್ತಾರೆ. ಏನ ಅಂತ ಹೇಳಲಿಕ್ಕೆ ನಿಮ್ಗೆ ಹೌದು ಅಂತ ಹೇಳಲಿಕ್ಕೆ ಇದರ ಪಾರ್ಟಿಗೆ ಇಲ್ಲಿ ಯಾವುದೋ ಒಂದು ಹೇಳಲೇ ಇಲ್ಲ. ಲಕ್ಷ್ಮಣ ಭರತ ಎಲ್ಲ ಹೇಳಿದ್ರು, ಎಲ್ಲ ಯಾರು ಮಾತಾಡಬೇಡಿ ನಾನು ಹೇಳಿದ್ಮೇಲೆ ಕ್ವಾಯಿಟ್ ಅಲ್ಲ ಅನ್ನೋ ಬಾಲ್ಮೀಕಿ ಸೀತೆನ ಕಾಡಿಕೊಂಡು ಬಿಟ್ಟು